ನಾವು ದಿನಾಲು ಸಾಲಿಗೆ ಹೋಗಲು ಲೇಟ್ ಆಗುತ್ತದೆ ಬಸ್ ಮತ್ತು ರೋಡ್ ಸರಿಯಿಲ್ಲ ಅಂತ ಹೇಳ್ತಾರೆ ಬಸ್ ಯಾಕೆ ಲೇಟ್ ಮಾಡ್ತಾ ಇದೆ ಅಂದ್ರೆ ರೋಡ್ ಸರಿಯಿಲ್ಲ ರೋಡ್ ಮಾಡಿ ಅಂತ ಹೇಳ್ತಾರೆ ರೋಡ್ ಅಂತೂ ಮಾಡವಾರಿ ನಾ ಹೆಣ್ಮಕ್ಳು ಇದ್ದೀವಿ ನಾವು ದಿನ 8 ಗಂಟೆಗೆ ನಮ್ಮ ಸಾಲಿ ರೋಡ್ ಕ್ರಾಸ್ ಮಾಡಿ ಬಿಟ್ಟು ಹೋದ್ರೆ ನಾವು ಹೆಂಗ್ ಹೋಗೋಣ್ರಿ ಮನೆಗೆ ರೀ ನಮ್ಗೆ 8 ಗಂಟೆಗೆ ಬಿಟ್ಟು ಹೋಗ್ತಾರೆ ನಾ ನಡ್ಕೊತ ಹೆಂಗ್ ಹೋಗೋದು 3 ಕಿಲೋಮೀಟರ್ ಹೋಗ್ಬೇಕಾಗ್ತೈತ್ರಿ ಮತ್ತೆ ಊರ ಹೋಗಿ ತೋಟಕ್ಕೆ ಒಂದು 2 ಕಿಲೋಮೀಟರ್ ಅದ ಮುಂದೆ ಬಾಗಿಲು ಹೋಗೋದಕ್ಕೆ 5 ಕಿಲೋಮೀಟರ್ ಆಗುತ್ತೆ ಹೆಂಗ್ ಹೋಗೋದ್ರಿ ನಾವು ರಾತ್ರಿ 8 ಗಂಟೆಗೆ ಬಿಟ್ಟು ಹೋದ್ರೆ ನಮ್ಗೆ ಲೇಟ್ ಆಗುತ್ತೆ ಮನೆಗೆ ಹೋಗ್ಲಾಕ್ರಿ ಅಂತ 5 ಕಿಲೋಮೀಟರ್ ಆದ್ರೂ ಮನೆಯವರು ಬೈತಾರ್ರಿ ಮತ್ತೆ ದಿನಾಲು ನಾವು ಲೇಟ್ ಮಾಡ್ಕೊಂಡು ಹೋಗತ್ತಾರೀ ಅಂತ ಮನೆಯವ್ರು ಬೈತಾರ್ರಿ ಸಾಲಿನ ಬಿಡಿಸ್ತಾರ ಹಿಂಗಾಗಿ ಅದಕ್ಕಾಗಿ ನಾವು ಕಲಿ ಆಸೆ ಇದ್ರ ಕಾರಣಕ್ಕಾಗಿ ಮನೆಯವ್ರು ಬಿಡಿಸಿರೋ ಸಾಲಿ ಬಿಡ್ಬೇಕಾಗಿತ್ತು ರೀ ರೋಡ್ ಸರಿಲಿಕ್ಕಾಗ್ರಿ ಸಂಬಂಧಪಟ್ಟಾರಿ ಯಾರು ಅದಿರಿ ಅವ್ರು ರೋಡ್ ಸರಿ ಮಾಡಿಸ್ಬೇಕ್ರಿ ಫುಲ್ ವ್ಯವಸ್ಥೆ ಮಾಡ್ಕೊಡ್ಬೇಕ್ರಿ ಭೀಮಪ್ಪ ದಳವಾಯಿ ಬಹಳ ಜಿದ್ದಿಗೆ ಬಿದ್ದಂಗ ಜನಪ್ರತಿನಿಧಿಗಳು ಕೆಲಸ ಮಾಡ್ತೀವಿ ಅಂತ ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಾರೆ ಇಬ್ಬರದಾರ ಒಬ್ರು ಉಪಮುಖ್ಯಮಂತ್ರಿ ಅದಾರ ಇಲ್ಲಿ ಶಾಸಕರು ಅದಾರ ಶಾಸಕರು ಏನು ಕಣ್ ಮುಚ್ಕೊಂಡು ಕುಂತಾರೇನಂತ ನಾನು ಕೇಳಬೇಕಾಗ್ತೈತೆ ಮಹೇಶ್ ಕುಮಟಳ್ಳಿ ಅವರನ್ನು ಕೇಳಿದರೆ ನಾನು ಕೋಟಿ ಕೊಡ್ತೀನಿ 8 ಕೋಟಿ ತನ್ನಿ ಅಂತ ಹೇಳ್ತೀರಿ ಮಹೇಶ್ ಕುಮಟಳ್ಳಿ ಅವರ 3 ಕಿಲೋಮೀಟ್ರ್ ರಸ್ತೆ ಮಾಡೋಕ್ಕಾಗ್ದಿದ್ರೆ ಯಾಕೆ ಇರ್ತೀರಿ ನೀವು ಅದಕ್ಕಾಗಿ ಕೂಡಲೇ ಇದು ರಸ್ತೆ ಆಗಬೇಕು ನಾವಿಲ್ಲಿ ರಾಜಕಾರಣ ಮಾಡ್ಲಿಕ್ಕೆ ಬಂದಿಲ್ಲ ವಿದ್ಯಾರ್ಥಿಗಳಿಗೆ ವೃದ್ಧರಿಗೆ ಇವತ್ತು ಹೆಣ್ಮಕ್ಳಿಗೆ ಏನು ತೊಂದರೆ ಆಗ್ತದೆ ಅದನ್ನು ನಾವು ಅದನ್ನು ವಿರೋಧ ಮಾಡಿ ಅವರಿಗೆ ಬೆಂಬಲ ಮಾಡಲಿಕ್ಕೆ ಬಂದಿದ್ದೀವಿ ಕೂಡಲೇ ಒಂದು ಮಾಡಬೇಕಂತ ನಾನು ಸ್ಥಳೀಯ ಶಾಸಕರಲ್ಲಿ ಆಗ್ರಹ ಮಾಡ್ತೀನಿ ¶¶